ಇವತ್ತೊಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇಟ್ರೋ ಹೆಸರೇನು ಗೊತ್ತಾ ಅಕ್ಕಿ ಬೇಳೆ ಬಾತು ಅಂತ ಅಕ್ಕಿ ಉಸ್ಲಿ ಅಲ್ಲ ದಾಲ್ ಕಿಚಡಿ ಅಲ್ಲ ಬಿಸಿ ಬೇಳೆ ಬಾತು ಅಲ್ಲ ಪೊಂಗಲ್ ಅಲ್ಲ ವಿಶೇಷ ಇದು ನೀವು ಯಾರು ಮಾಡಿದ್ರಲ್ಲ ತಿಂದಿರಲ್ಲ ಅಕ್ಕಿ ಬೇಳೆ ಬಾತು ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಸಾಂಬಾರ್ ಈರುಳ್ಳಿ ಹಸಿ ಶುಂಠಿ ಹಾಕಿ ತರಿ ತರಿ ಆಗುವಂತೆ ರುಬ್ಬಿಕೊಳ್ಳಿ ಕುಕ್ಕರ್ ಗೆ ತುಪ್ಪ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ ಸೋಂಪುಕಾಳ್ ಚಕ್ಕೆ ಲವಂಗ ಹಾಕಿ ಹುರಿದು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಗೂ ಸ್ವಲ್ಪ ಉಪ್ಪನ್ನು ಉದುರಿಸಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಹುರಿದು ಸಣ್ಣಕ್ಕೆ ಹೆಚ್ಚಿದ ಟೊಮೆಟೊ ಹಾಗೂ ರುಬ್ಬಿಟ್ಟ ಮಿಶ್ರಣ ಸೇರಿಸಿ ಚೆನ್ನಾಗಿ ಬಾಡಿಸಿ ಈಗ ಸಾಂಬಾರ್ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸಿ ಸ್ವಲ್ಪ ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ ಒಣಮೆಣಸಿನಕಾಯಿ ಮತ್ತು ತೊಳೆದು 10 ನಿಮಿಷ ನೆನೆಸಿಟ್ಟ ತೊಗರಿ ಬೇಳೆ ಹಾಗೂ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ ಒಂದು ಅಕ್ಕಿ ಅಳತೆಯ 2ರಷ್ಟು ಅಳತೆಯ ನೀರನ್ನು ಸೇರಿಸಿ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಶುರುವಾದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಆರಿದ ನಂತರ ಮುಚ್ಚಳ ತೆಗೆದು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಡಿಫರೆಂಟ್ ರುಚಿಯ ಸಾಂಬಾರ್ ಈರುಳ್ಳಿಯ ಘಮಘಮ ಪರಿಮಳದ ರುಚಿಕರವಾದ ಅಕ್ಕಿ ಬೇಳೆ ಬಾತ್ ರೆಡಿ ಪ್ರಮಿಳೆಯರೊಂದಿಗೆ ಬಾತ್ ಬಾತ್ ನಾಡುತ್ತಾ ಇಂಪಾದ ಗಾನ ಕೇಳುತ್ತಾ ಈ ಅಕ್ಕಿ ಬೇಳೆ ಬಾತ್ ಸವಿಯೋದು ಒಂದು ಯೋಗ.